ಕರಾವಳಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿಯನ್ನು ಉಂಟುಮಾಡುತ್ತದೆ ಸ್ವಯಂಕೃತ ಅಪರಾಧಕ್ಕೆ ಈಗ ಬೆಲೆ ತೆತ್ತಿದೆಯಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಕಮಲದ ಕರಾವಳಿ ಕೋಟೆಯೂ ಕೂಡ ಈಗ ಗಡಗಡ ಅಂತ ಇದೆ ಇದ್ದ ಒಂದು ಭದ್ರ ಕೋಟೆಯಲ್ಲೂ ಕೂಡ ಈಗ ಬಿಜೆಪಿಗೆ ಚಿತ್ರ ಚಿತ್ರ ಆಗುವ ಭೀತಿ ದಟ್ಟವಾಗಿ ಕಾಣ್ತಾ ಇದೆ ಕರಾವಳಿ ಭಾಗದ ಬಿಜೆಪಿ ನಾಯಕರಲ್ಲಿ ಭವಿಷ್ಯದ ಅಭದ್ರತೆ ಕಾಡ್ತಾ ಇದೆಯಾ ಎಂಆರ್ ಸುಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ ಇದು ಅದಕ್ಕೆ ಪುಷ್ಟಿ ನೀಡ್ತಾ ಇದೆ ಸುಕುಮಾರ್ ಅವರನ್ನ ಕಡೆಗಣಿಸಲಾಗಿದೆ ಸೋ ಹಾಗಾದ್ರೆ ಮುಂದೆ ಆ ಭಾಗದ ಬಿಜೆಪಿ ನಾಯಕರಿಗೆ ಇಲ್ಲುವ ಭವಿಷ್ಯ ನಳಿನ್ ಕಾರಣದಿಂದಾಗಿ ಕರಾವಳಿ ಬಿಜೆಪಿಯಲ್ಲಿ ಅಸಮಾಧಾನ ದಿನೇ ದಿನೇ ಸ್ಫೋಟಗೊಳ್ಳುತ್ತಾ ಇದೆ ಸುಕುಮಾರ್ ಅವರು ಹೇಳಿದಂತ ಮಾತೇನು ಹಾಗಾದ್ರೆ ಬಿಜೆಪಿಗೆ ಭವಿಷ್ಯ ಇಲ್ಲ ಬಿಜೆಪಿಯ ನಾಯಕರಿಗೆ ಭವಿಷ್ಯ ಇಲ್ಲ ಅನ್ನುವಂತ ಮಾತನ್ನ ಯಾವ ಕಾರಣಕ್ಕಾಗಿ ಹೇಳಿದ್ರು ಅಷ್ಟು ವೀಕ್ ಆಗಿದ್ಯಾ ಬಿಜೆಪಿ ಈಗ ತನ್ನ ಭದ್ರಕೋಟೆಯಲ್ಲಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಕಟಿಲ್ ಕಾರ್ಯವೈಖರಿಯಿಂದ ಪಕ್ಷದಿಂದ ನಾಯಕರು ದೂರ ಸರಿತಿದ್ದಾರೆ ಹಾಗಾದ್ರೆ ಹಿಂದೆ ಕಾರ್ಯಕರ್ತರ ಹತ್ಯೆ ವಿಚಾರ ಆಗಿರಬಹುದು ಅಥವಾ ಪಕ್ಷ ಸಂಘಟನೆ ಆಗಿರಬಹುದು ಎಲ್ಲ ವಿಚಾರಗಳಲ್ಲೂ ಕೂಡ ಎಲ್ಲ ಒಂದಕಡೆ ಬಿಜೆಪಿಯ ಭದ್ರಕೋಟೆ ಹಂತ ಹಂತವಾಗಿ ಕುಸಿತಾ ಹೋಗ್ತಾ ಇದೆ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದೆ ಬಿಜೆಪಿಗೆ ಮುಳುವಾಯಿತ ಈಗ ಏನ್ ಸುಕುಮಾರ್ ಅವರು ಪಕ್ಷವನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ಬಿಜೆಪಿಯಿಂದ ಗೆದ್ದಿದ್ರು ಈ ಬಾರಿ ಇವರಿಗೆ ಟಿಕೆಟ್ ಕೊಡಲಿಲ್ಲ ಹೀಗಾಗಿ ಬೇಸರಗೊಂಡಂತ ಇವರು ಎಲ್ಲ ಒಂದ ಕಡೆ ಬಿಜೆಪಿಯ ವಿರುದ್ಧ ಅಸಮಾಧಾನಗೊಂಡು ಈಗ ಪಕ್ಷವನ್ನ ತೊರಿತಾ ಇದ್ದಾರೆ ಸಿಟಿ ರವಿ ಅವರ ಆಪ್ತರಾಗಿದ್ದಂತ ತಮ್ಮಯ್ಯ ಅವರು ಕೂಡ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧವೇ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಗೆ ಸೇರಿದ್ರು ಕಾಂಗ್ರೆಸ್ ಟಿಕೆಟ್ ಕೊಡ್ತು ಗೆದ್ರು ಅವರಿಗೆ ಈಗ ಭವಿಷ್ಯ ಉಳ್ಕೊಳ್ತು ಸೋ ಹೀಗೆ ಈ ನಾಯಕರು ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ರೆ ಇವತ್ತು ಅವರು ಭವಿಷ್ಯ ಉಳ್ಕೊಳ್ತಿತ್ತು ಅನ್ನುವಂತ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋ ಕರಾವಳಿಯನ್ನ ಪ್ರಯೋಗಶಾಲೆಯನ್ನ ಆಗಿ ಮಾಡ್ಕೊಂಡಿದೆ ಬಿಜೆಪಿ ಇಲ್ಲಿ ತಮ್ಮದೇ ಆದಂತ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗುತ್ತೆ ಪ್ರಯೋಗಶಾಲೆಗಾಗಿ ಸೀಮಿತವಾಗಿಸುತ್ತೆ ಈ ನಾಯಕರ ಭವಿಷ್ಯವನ್ನ ಅತಂತ್ರಕ್ಕಿಡ್ತಾ ಇದೆ ಅನ್ನುವಂತ ಮಾತನ್ನ ಈಗ ಬಿ ಆರ್ ಸುಕುಮಾರ್ ಅವರು ಹೇಳ್ತಾ ಇದ್ದಾರೆ ಪದೇ ಪದೇ ಪ್ರಯೋಗದಿಂದ ನಾಯಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಹೀಗಾಗಿ ನಮ್ಮ ರಾಜಕೀಯ ಭವಿಷ್ಯ ಮಂಕಾಗ್ತಾ ಇದೆ ನಮ್ಮ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಅಸಮಾಧಾನ ಆಗಿದೆ ಬಿಜೆಪಿಯಲ್ಲಿ ಇದ್ರೆ ರಾಜಕೀಯ ಭವಿಷ್ಯ ಇಲ್ಲ ಎಂಬ ಅರಿವು ಈಗ ಕೆಲ ನಾಯಕರಿಗೆ ಅಲ್ಲಿ ಮೂಡ್ತಾ ಇದೆ ಹಂತ ಹಂತವಾಗಿ ಒಂದೊಂದೇ ವಿಕೆಟ್ಗಳು ಪತನ ಆಗ್ತಾ ಇವೆ ಅದು ಕಾಂಗ್ರೆಸ್ಗೆ ಸೇರ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಬಿಜೆಪಿಗೆ ಹೊಡೆತ ಆಗ್ತಾ ಇದೆ ಸೊ ಹೀಗಾಗಿ ಬಿಜೆಪಿಯ ಭದ್ರಕೋಟೆ ಈಗ ಕಾಂಗ್ರೆಸ್ಗೆ ಲಗ್ಗೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ ಪ್ರಯೋಗದ ಹೆಸರಲ್ಲಿ ತಾವು ಬಲಿಪಶುಗಳಾಗ್ತಾ ಇರುವಂತ ಭೀತಿ ಅಲ್ಲಿನ ನಾಯಕರಲ್ಲಿ ಕಾಡ್ತಾ ಇದೆ ಹೊಸ ಪ್ರಯೋಗ ಮಾಡ್ತಾರೆ ನಮ್ಮನ್ನ ಬಲಿಪಶುಗಳನ್ನಾಗಿ ಮಾಡ್ತಾರೆ ನಮ್ಮ ರಾಜಕೀಯ ಪರಿಸ್ಥಿತಿ ಏನು ಅನ್ನುವಂತಹ ಒಂದು ಪ್ರಶ್ನೆ ಈಗ ಅಲ್ಲಿನ ನಾಯಕರಿಗೆ ಸಹಜವಾಗಿ ಕಾಡ್ತಾ ಇದೆ ರಾಜಕೀಯವಾಗಿ ನೆಲೆ ನಿಲ್ಲಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ ಭೀತಿ ಅಲ್ಲಿನ ನಾಯಕರಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಸೊ ಹೀಗಾಗಿ ಈಗ ಕರಾವಳಿ ಬಿಜೆಪಿಗೆ ಭದ್ರಕೋಟೆ ಅಂತೇನು ಹೇಳಿಕೊಳ್ಳಲಾಗ್ತಾ ಇತ್ತು ಅದು ಹಿಂದುತ್ವದ ಪ್ರಯೋಗಶಾಲೆ ಅಂತೇನು ಹೇಳಿಕೊಳ್ಳಲಾಗ್ತಾ ಇತ್ತು ಅಂತ ಎಲ್ಲ ವಿಚಾರಗಳಿಗೂ ಕೂಡ ಈಗ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರಿಂದಲೇ ಬೇಸರ ವ್ಯಕ್ತವಾಗ್ತಾ ಇದೆ ಕೇವಲ ಹಿಂದುತ್ವದ ಅಜೆಂಡಕ್ಕಾಗಿ ನಮ್ಮನ್ನ ಬಳಸ್ಕೊಳ್ತಾರೆ ಕೇವಲ ಹಿಂದುತ್ವದ ಪ್ರಯೋಗಶಾಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ ಅಥವಾ ಬಿಜೆಪಿಯೇ ಯಾವುದೇ ಹೊಸ ಪ್ರಯೋಗಗಳಾಗಬೇಕು ಅಂತಂದ್ರೆ ಅದು ನಮ್ಮ ಮೇಲೆ ಆಗುತ್ತೆ ಸೊ ಆ ಮೂಲಕ ನಮ್ಮನ್ನ ಯಾವುದೋ ಒಂದು ರೀತಿಯಾದಂತಹ ಆತಂಕಕ್ಕೆ ದೂಡಿ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಬೇಸರವನ್ನು ತೋಡಿಕೊಳ್ತಾ ಈಗ ಹಲವು ನಾಯಕರು ಪಕ್ಷವನ್ನು ಬಿಡುವಂತಹ ಮನಸ್ಸನ್ನು ಮಾಡಿದ್ದಾರೆ ಹೀಗಾಗಿ ಹಂತ ಹಂತವಾಗಿ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮಣ್ಣ ಅವರು ಹೋಗಿ ಕಾಂಗ್ರೆಸ್ ಮೂಲಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಅವರ ರಾಜಕೀಯ ಭವಿಷ್ಯ ಉಳಿಸಿಕೊಂಡ್ರು ಈಗ ಲೋಕಸಭೆ ಚುನಾವಣೆ ಹೊಸದಲ್ಲಿ ಹಸ್ತ ಆಪರೇಷನ್ ಸುದ್ದಿ ಕೇಳ್ತಾ ಇರುವಂತ ಈ ಸಂದರ್ಭದಲ್ಲಿ ಈಗಾಗಲೇ ಹಲವು ಬಾರಿ ನನ್ನನ್ನು ಡಿ ಕೆ ಶಿವಕುಮಾರ್ ಸಂಪರ್ಕಿಸಿದ್ದಾರೆ ನಾನು ಕಾಂಗ್ರೆಸ್ ಕಡೆ ಹೋಗ್ತಾ ಇದ್ದೀನಿ ಅಂತ ನೇರವಾಗಿ ಈಗ ಸುಕುಮಾರ್ ಅವರು ಹೇಳುವ ಮೂಲಕ ಸಂಚಲನ ಸೃಷ್ಟಿಸಿದ್ದಾರೆ ಭದ್ರಕೋಟೆಯಲ್ಲೂ ಕೂಡ ಬಿಜೆಪಿಗೆ ಆಘಾತ ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ